ಬದುಕು ಬೀದಿಯ ಪಯಣವಾಗುತ್ತಿದೆ. ಹೌದು, ಇಂದಿನ ಕೊರೋನಾ ಸಂಕಷ್ಟದಲ್ಲಿ ಜನರ ಬದುಕು ಊಹಿಸಲು ಅಸಾಧ್ಯವಾದ ಸ್ಥಿತಿಗೆ ಬಂದು ತಲುಪುತ್ತಿದೆ. ಮನುಷ್ಯನ ಬದುಕಿಗೆ ಅನ್ನ ನೀರು ಜೀವನ ಚೈತನ್ಯ ಮೂಡಿಸುತ್ತಾದರೂ ಆ ಅನ್ನಕ್ಕಾಗಿ ದಕ್ಕಿಸಿಕೊಳ್ಳಲು ಮುಳ್ಳಿನ ಹಾದಿಯಿಂದ ಪಾರಕಲೇಬೇಕು. ಈ ಹಸಿವು ನೀಗಿಸಲು ಇಂದಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ತುಂಬಾನೇ ಕಷ್ಟ. ಹಾಗಂತ ಕೈಕೊಟ್ಟಿ ಕುಳಿತುಕೊಂಡರೆ ಪರಿಹಾರ ಸಿಗುವುದಿಲ್ಲ. ಅದು ಈ ಬೆಂಗಳೂರಿನಂತಹ ಮಾಯಾಲೋಕದಲ್ಲಿ ಇನ್ನೂ ಕಷ್ಟವೇ. ಅದಕ್ಕಾಗಿ ಮಹಿಳೆಯರು ಯಾವುದಾದರೂ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ಕಷ್ಟ ಆದರೂ ನೆಮ್ಮದಿಯಿಂದ ಬದುಕಿನ ಬಂಡಿ ಎಳೆದುಕೊಂಡು ಹೋಗಬಹುದೆಂಬ ಕಾರಣಕ್ಕೆ ಸಿಕ್ಕ ಸಿಕ್ಕ ಅವಕಾಶಗಳನ್ನೆಲ್ಲ ಬಿಡದೆ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ಹೀಗೆ ಬದುಕು ಕಟ್ಟಿಕೊಂಡು ಕಳೆದ 20 ರಿಂದ 25 ವರ್ಷಗಳಿಂದಲೂ ಬೆಂಗಳೂರಿನ ಬಿಬಿಎಂಪಿಯ ಅಡಿಯಲ್ಲಿ ಒಂದು ವಾರ್ಡ್ಗೆ ಇಬ್ಬರಂತೆ ಒಟ್ಟು 400 ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಕ್ ವರ್ಕರ್ಸ್ ಅಂದ್ರೆ ಸಂಪರ್ಕ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆ ವಾರ್ಡಿನ ಕುರಿತು ಪ್ರತಿಯೊಂದು ಮಾಹಿತಿಯು ಇವರಲ್ಲಿರುತ್ತೆ. ಜನನ ಮರಣ ಅಂಗವಿಕಲತೆ ಅಪೌಷ್ಟಿಕತೆ ಅನಾರೋಗ್ಯ ಜೊತೆಗೆ ಸ್ವಚ್ಛತೆಯ ಅರಿವು ಕೂಡ ಮೂಡಿಸುವ ಈ ಕಾರ್ಯಕರ್ತರಿಗೆ ಸಿಗುವ ಸಂಬಳ ಮಾತ್ರ 6400 ಅದು ಕೂಡ ಕಳೆದ 6 ತಿಂಗಳಿನಿಂದ ನಿಲ್ಲಿಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ಇಂದು ಬಿಬಿಎಂಪಿಯ ಮುಂದೆ ಧರಣಿ ಕುಳಿತಿದ್ದಾರೆ. ನಮಗೆ ಕನಿಷ್ಠ 18000 ಸಂಬಳ ಮತ್ತು ಬಾಕಿ ಇರುವ ವೇತನವನ್ನ ನೀಡಬೇಕೆಂದು ಬಿಬಿಎಂಪಿಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ.